ಗಿಟ್ಟಿಸ್ಕೊಳಕ್ ಬಂದಿದ್ದೀವಿ. ಹಂಗಾಗಿ ಇವತ್ತು ಯಾವುದೇ ರೀತಿ ಯಾವುದೇ ಕಷ್ಟ ಬಂದ್ರು ಕೂಡ ನಮಗೆ ಉಚಿತವಾಗಿ 2 ದಿನದ ಪಾಸ್ ಬೇಕೇ ಬೇಕು. ಮಗಳು ನಮ್ಮ ಮುಂದಿದ್ದಾರೆ, ಅನೇಕ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಹೆದರ್ತೀರಾ ಯಾರಿಗಾದ್ರು? ಸರ್ ಬಂದಿದ್ದಾರೆ ಆದ್ರೂ ಕೂಡ ನೈಸ್ ಅಲ್ಲ. ಬಸ್ ಪಾಸ್ ಬಂದ ಮೇಲೆ ಏನನ್ಬೇಕು? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಬಸ್ ಪಾಸಿಗೋಸ್ಕರ ಬಂದಿದ್ದಾರೆ. ವಿದ್ಯಾರ್ಥಿಗಳು ಒಬ್ಬರು ಬಂದು ಈ ಪತ್ರವನ್ನು ಓದ್ಬೇಕು. ಮನವಿ ಪತ್ರವನ್ನು ಏನಿದೆ ಇದ್ರ ಮುಖಾಂತರ ಏನ್ ಹೇಳೋದಂದ್ರೆ, ಈ ಒಂದು ಹೋರಾಟಕ್ಕೆ ಪ್ರಮುಖವಾಗಿ ನಾವು ಅಕ್ಸೆಂಟ್ ಅಲ್ಲಿ ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳು ನಮ್ಗೆ ಬಹಳ ರೆಸ್ಪಾನ್ಸ್ ಅನ್ನ ನೀಡಿದ್ರು. ತಕ್ಷಣವೇ ನಾವು ಮಾಡ್ತೀವಿ ಬೇಡ ಅನ್ನಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಇರೋದ್ರಿಂದ. ಸೊ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳಿಗೆ ನಾವು ಧನ್ಯವಾದ. ಎಲ್ಲಾ ಕಾರ್ಯಗಳು ಅನೇಕ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ ನಮ್ಮ ಅಧಿಕಾರಿಗಳು, ತಹಸೀಲ್ದಾರ್ ಸರ್, ಆದ್ರೂ ಕೂಡ ನಮ್ಮ ಒಂದು ಹೋರಾಟಕ್ಕೆ ಸಮಯವನ್ನು ನೀಡಿ ಸ್ಪಂದನೆ ನೀಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದ. ಅದನ್ನ ಗಿಟ್ಟಿಸ್ಕೊಳಕ್ ಬಂದಿದೀವಿ. ಹಂಗಾಗಿ ಇವತ್ತು ಯಾವುದೇ ರೀತಿ ಯಾವುದೇ ಕಷ್ಟ ಬಂದ್ರು ಕೂಡ ನಮ್ಗೆ ಉಚಿತವಾಗಿ 2 ದಿನದ ಪಾಸ್ ಬೇಕೇ ಬೇಕು. ಮಗಳು ನಮ್ಮ ಮುಂದಿದ್ದಾರೆ, ಅನೇಕ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಹೆದರ್ತೀರಾ ಯಾರಿಗಾದ್ರು? ಸರ್ ಬಂದಿದ್ದಾರೆ ಆದ್ರೂ ಕೂಡ ನೈಸ್ ಅಲ್ಲ. ಬಸ್ ಪಾಸ್ ಬಂದ ಮೇಲೆ ಏನನ್ಬೇಕು? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಬಸ್ ಪಾಸಿಗೋಸ್ಕರ ಬಂದಿದ್ದಾರೆ. ವಿದ್ಯಾರ್ಥಿಗಳು ಒಬ್ಬರು ಬಂದು ಈ ಪತ್ರವನ್ನು ಓದ್ಬೇಕು. ಮನವಿ ಪತ್ರವನ್ನು ಏನಿದೆ ಇದ್ರ ಮುಖಾಂತರ ಏನ್ ಹೇಳೋದಂದ್ರೆ, ಈ ಒಂದು ಹೋರಾಟಕ್ಕೆ ಪ್ರಮುಖವಾಗಿ ನಾವು ಅಕ್ಸೆಂಟ್ ಅಲ್ಲಿ ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳು ನಮ್ಗೆ ಬಹಳ ರೆಸ್ಪಾನ್ಸ್ ಅನ್ನ ನೀಡಿದ್ರು. ತಕ್ಷಣವೇ ನಾವು ಮಾಡ್ತೀವಿ ಬೇಡ ಅನ್ನಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಇರೋದ್ರಿಂದ. ಸೊ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳಿಗೆ ನಾವು ಧನ್ಯವಾದ. ಎಲ್ಲಾ ಕಾರ್ಯಗಳು ಅನೇಕ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ ನಮ್ಮ ಅಧಿಕಾರಿಗಳು, ತಹಸೀಲ್ದಾರ್ ಸರ್, ಆದ್ರೂ ಕೂಡ ನಮ್ಮ ಒಂದು ಹೋರಾಟಕ್ಕೆ ಸಮಯವನ್ನು ನೀಡಿ ಸ್ಪಂದನೆ ನೀಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದ.